फ्रेंड्स एल्लरू हेगिद्दीरा इवत्तिन वीडियो पैपिंग ब्लौस गे याव तर पैपिंग माडोदंत नोडोण नोडि ब्लौस गे याव तर पैपिंग माडोदंत नोडोण फ्रेंड्स नोडि पैपिंग क्लीन आगि तेळुवागि बरबेकंद्रे तप्पु माड्त इन्नोंदु तप्पु माड्बिडतारे एनंद्रे ई स्ट्रेच बट्टि तगनल्ल ई तर स्ट्रेट बट्टिने तगोंबिडतारे जन ನೋಡಿ ಈ ತರ ಸ್ಟ್ರೈಟ್ ಬಟ್ಟೆ ತಗೊಂಡ್ಬಿಡ್ತಾರೆ ಈ ತರ ತಗೋಬಾರ್ದು ಬಟ್ಟೆನ ಈ ತರ ಕ್ರಾಸ್ ಇರಬೇಕು ನೋಡಿ ಈ ತರ ಎಳ್ದಾಗ ಈ ತರ ಆಗಬೇಕು ಈ ತರ ಕ್ರಾಸ್ ಬಟ್ಟೆ ತಗೊಂಡ್ರೆ ಕ್ಲೀನ್ ಆಗಿ ಫಿನಿಶಿಂಗ್ ಬರುತ್ತೆ ಯಾವ ರೀತಿ ಅಂತ ನೋಡೋಣ ನೋಡಿ 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 ಫ್ರೆಂಡ್ಸ್ 1 ಇಂಚಿನ ಸ್ಟಗ್ಲ ಕಟ್ ಮಾಡ್ಕೊಬೇಕು ಅದನ್ನ ನೋಡಿ ಈ ತರ ನೋಡಿ ಈ ತರ ಆಗಬಿಟ್ಟೆ ನೋಡಿ ಸ್ಟ್ರೇಟ್ ಇದ್ರೆ ಅತ್ರ ಆಗಲ್ಲ ಹೌದಾ ಇದು ಆಗುತ್ತೆ ಫ್ರೆಂಡ್ಸ್ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಇದನ್ನ ಯಾವ ತರ ಸೇರಿಸಬೇಕಪ್ಪ ಅಂದ್ರೆ ನೋಡಿ ಫ್ರೆಂಡ್ಸ್ ಈ ತರ ಇಟ್ಕೊಂಡು ಇದನ್ನ ಈ ತರ ಕ್ರಾಸ್ ಗೆ ಇಡಬೇಕು ನೋಡಿ ಬಹಳ ಕ್ರಾಸ್ ಬರಬಾರದು ಒಂದು ಮ್ಯಾಕ್ಸಿಮಮ್ ಈ ಎಂಡ್ ಇಂದ ಈ ಎಂಡ್ ವರೆಗೂ ಸ್ಟಿಚ್ ಬಿಡಬೇಕು ನೋಡಿ ಫ್ರೆಂಡ್ಸ್ ಇದನ್ನ ಅಟ್ಯಾಚ್ ಮಾಡೋಣ ನೋಡಿ ಇದನ್ನು ಅದೇ ತರ ಸೇಮ್ ಇದೆ ತರ ಕ್ರಾಸ್ ಇಟ್ಟು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಬಿಡಬೇಕು ನೋಡಿ ಫ್ರೆಂಡ್ಸ್ ಇದನ್ನ ಒಂದು ನೂಲಷ್ಟು ಬಿಟ್ಟು ಕಟ್ ಮಾಡ್ಕೊಂಡು ಬಿಡಬೇಕು ಜಾಸ್ತಿ ಬಿಡಬೇಡ್ರಿ ಇದನ್ನ ಇದು ಜಾಸ್ತಿ ಬಿಟ್ರೆ ಪೈಪಿಂಗ್ ನೀಟಾಗಿ ಬರಲ್ಲ ನೋಡಿ ಫ್ರೆಂಡ್ಸ್ ಇದನ್ನ ನೋಡಿ ಒಂದು ನೂಲನಷ್ಟು ಈ ತರ ಫೋಲ್ಡ್ ಮಾಡಬೇಕು ನೋಡಿ ಸಾರಿ ಈ ತರ ಫೋಲ್ಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ತರ ರೆಡಿ ಐತಿ ಇವಾಗ ಇದನ್ನ ಬ್ಲೌಸ್ ಗೆ ಅಟ್ಯಾಚ್ ಮಾಡೋಣ ನೋಡಿ ಫ್ರೆಂಡ್ಸ್ ತುದಿಗೆ ಈ ತರ ಮಡಚ್ಕೊಳ್ಳ್ರಿ ಇಲ್ಲಿಂದ ಒಂದು ನೂಲನಷ್ಟು ಮಾತ್ರ ಸ್ಟಿಚ್ ಮಾಡಬೇಕು ನೋಡಿ ಇಲ್ಲಿಗೆ
ನೋಡಿ ಫ್ರೆಂಡ್ಸ್ ಈ ತರ ಅಟ್ಯಾಚ್ ಮಾಡಿದ ಮೇಲೆ ಇದನ್ನ ನೀಟಾಗಿ ಈ ತರ ನೋಡಿ ಗಿರ್ಕೇಬೇಕು ನೋಡಿ ಇದು ಇದೆ ತರ ಇರಬೇಕು ಒಳಗಡೆ ಬಟ್ಟೆ ಐರನ್ ಇದ್ರೆ ಐರನ್ ಮಾಡ್ಕೊಳ್ಳ್ರಿ ನೋಡಿ ಫ್ರೆಂಡ್ಸ್ ಇವಾಗ ಈ ತರ ರೆಡಿ ಮಾಡ್ಕೊಂಡ ಮೇಲೆ ಇದನ್ನ ನೋಡಿ ಇದು ಕೂಳಿ ಇಲ್ಲೇ ಇರಬೇಕು ಇದರ ಒಳಗೆ ಬರಬೇಕು ಇದು ನಾವು ದಾರ ಹಾಕಿ ಪೈಪಿಂಗ್ ಮಾಡ್ತೀವಲ್ಲ ಥ್ರೆಡ್ ಪೈಪಿಂಗ್ ಅದೇ ತರನೇ ಈ ದಾರ ಬದಲು ಈ ಕೂಳಿನೇ ಒಳಗೆ ಇರಬೇಕು ನೋಡಿ ಈ ತರ ನೋಡಿ ಇಷ್ಟು ಫೋಲ್ಡ್ ಮಾಡಬೇಕು ಇದು ಈ ತರ ಬರಬೇಕು ನೋಡಿ ಈ ತರ ಬಿಟ್ಕೊಂಡು ಇಲ್ಲಿಗೆ ಸ್ಟಿಚ್ ಬಿಡಬೇಕು ಫ್ರೆಂಡ್ಸ್ ಇದನ್ನ ನೋಡಿ ಈ ಇದರ ಒಳಗೆ ಬಿಡಬೇಕು ಸ್ಟಿಚ್ ಓಕೆ ನೋಡಿ ಈ ತರ ಫುಟ್ ಬೇಕಾದ್ರೆ ಬಳಸಬಹುದು ನೀವು ಇದು ಪೈಪಿಂಗ್ ಫುಟ್ ಅಂತ ಹೇಳಿ ಸಿಗುತ್ತೆ ಥ್ರೆಡ್ಡಿಂಗ್ ಫುಟ್ ನೋಡಿ ಇದು ಸಿಂಗಲ್ ಇರುತ್ತೆ ಈ ತರ ಫುಟ್ ಬೇಕಾದ್ರೆ ಬಳಸಿ ನೀವು ಮಾಡಬಹುದು ನಾನು ಮಾಮೂಲಿ ಫುಟ್ ಅಲ್ಲೇ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈ ತರ ಇಟ್ಕೊಂಡು ನೋಡಿ ಈ ಸಿಂಪಲ್ ಏನಿಲ್ಲ ಈ ತರ ಫೋಲ್ಡ್ ಮಾಡಿ ಈ ತಳಗಿನ ಬಟ್ಟೆ ಗಿಕ್ ಹಿಡ್ಕೊಂಡು ಈ ತರ ಎಳೆದ್ರೆ ಸಾಕು ನೋಡಿ ಈ ತರ ಹಿಂಗ್ ಹೊರಗೆ ಬರುತ್ತೆ ಅದು ಅವಾಗ ಇದನ್ನ ಈ ತರ ಇಟ್ಕೊಂಡು ಸ್ಟಿಚ್ ಮಾಡಿ ಮುಗಿತು ನೋಡಿ ಫ್ರೆಂಡ್ಸ್ ಓಕೆನಾ ಬ್ಲೌಸ್ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ದದ್ದು ಹೇಳ್ತೀನಿ ವಿಡಿಯೋದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡ್ರಿ ಮಾಡದೇ ಇದ್ದವರು ಎಷ್ಟು ಲುಕ್ಕಾಗಿ ಬರುತ್ತೆ ಅಂದರೆ ಫ್ರೆಂಡ್ಸ್ ಸಖತ್ತ ಬರುತ್ತೆ ನೋಡಿ ಆ ಪೈಪಿಂಗ್ ಮಾಡೋಕ್ಕೆ ಥ್ರೆಡ್ಡಿಂಗ್ ಪೈಪಿಂಗ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ಬೇಕು ಇದೊಂದು ಚೂರು ಈಸಿ ಇರುತ್ತೆ ಕಲಿತ್ರೆ ಭಾಳ ಈಸಿ ಇದು ಇದೇ ಈಸಿ ಅದಕ್ಕೆ ದಾರ ಹಾಕ್ಬೇಕು ಅದು ಫೋಲ್ಡಿಂಗ್ ಮಾಡಬೇಕು ಆಮೇಲೆ ಫುಟ್ಟು ನಾರ್ಮಲ್ ಫುಟ್ಟಲ್ಲಿ ಬರಲ್ಲ ಅದು ನೋಡಿ ಈ ಥರ ಆಯಿತು ಫ್ರೆಂಡ್ಸ್ ಇವಾಗ ನಾನು ಉಕ್ಸ್ ಮನೇನೂ ಮಾಡ್ತಾಯಿದ್ದೀನಿ ನೋಡಿ ಆ ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ಬಟ್ಟೆ ಜಾಸ್ತಿ ಬೇಕು ನಮ್ಮ ಹಳ್ಳಿ ಕಡೆ ಎಲ್ಲ ಬಟ್ಟೆ ಜಾಸ್ತಿ ಕೊಡಲ್ಲ ನಮಗೆ ಇದು ಬೆಟರು ಇದನ್ನೇ ನೋಡಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ನೋಡಿ
ಜಗ್ಗಿಲ್ಲ ನಾನು ನೋಡಿ ಫ್ರೆಶಿಂಗ್ ಮಾಡಿಲ್ಲ ಏನಿಲ್ಲ ನೋಡಿದ್ರ ಒಂಚೂರು ಎಲ್ಲರೂ ಕೆಟ್ಟಿದ್ಯಾ ನೋಡಿ ಫ್ರೆಂಡ್ಸ್ ನೋಡಿ ಒಳಗಡೆನೇ ಹಾಗೆ ಬಂದಿದೆ ನೋಡಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು